ಒಂದು ಹಾಲಿಂದು ಡೈರಿ ಮಾಡಿದ್ದೀವಿ, ಹಾಲಿನ ಡೈರಿ ಮಾಡಿ ಅಲ್ಲೆಲ್ಲ ಸೇರ್ತು ಒಂದು ಅದನ್ನು ಕೀಲಿ ಹಾಕಿ ಮುಂದೆ ಓಡೋಗಿಲ್ಲ. ಮತ್ತು ವಸತಿ ಶಾಲೆ ಮಾಡಿ ಅದನ್ನು ಯಾರೋ ಡೈರೆಕ್ಟ್ ಮಾಡಿ ಅವ್ರ ಕೊಳ್ಳ ಕಟ್ಟಿ ಓಡೋಗಿಲ್ಲ. ನಾನು ಹೇಳ್ತೀನಿ, ನೀವು ಮೊದಲ ಎಲೆಕ್ಷನ್ ರಾಜಕಾರಣದ ಗಾಡಿ ಎತ್ತಿದ್ರಿ, ಇವತ್ತು ನಿಮ್ಮ ಕಡೆ ಯಾವ ಗಾಡಿ ಇದೆ? ಆ ಗಾಡಿಗೆ ಡ್ರೈವರ್ ಪಗಾರ ಎಲ್ಲಿಂದ ಬರ್ತದೆ? ನಿಮ್ಮ ಮನೆ ಎಲ್ಲಿಂದ ನಡೀತದೆ? ಅದನ್ನು ಹೇಳ್ರಿ. ನನ್ನ ನಿರಾಣಿ ಗ್ರೂಪ್ದಲ್ಲಿ ಒಂದೇ ಒಂದು ರೂಪಾಯಿ ಸೇರಿ ಯಾರ್ದು ಇಲ್ಲ. ನಿರಾಣಿ ಗ್ರೂಪ್ದಲ್ಲಿ ಬಿಟ್ಟು ಯಾರೇ ಡೈರೆಕ್ಟ್ರ್ ಇಲ್ಲ, 100% ಓನ್ ಇದೆ. ನಾನು ಯಾರು ಹೊಲದ ಮೇಲೆ, ಯಾರು ಮನೆ ಮೇಲೆ, ಯಾರು ವೈಯಕ್ತಿಕವಾಗಿ ಒಂದು ರೂಪಾಯಿ ಸಾಲ ತೆಗೆದಿಲ್ಲ. ನಾನು ಮಾಡಿರುವಂಥ ಸಾಲ ರೆಗ್ಯುಲರಾಗಿ ನಾನು ರೀಪೇಮೆಂಟ್ ಮಾಡ್ಕೋತ ಬಂದಿರೋದ್ರಿಂದ ಇವತ್ತಿನ ಎಷ್ಟು ಸಾಲ ಕೇಳ್ತೀನಿ ಅಷ್ಟು ಸಾಲ ಕೊಡ್ತಾರೆ. ಯಾಕಂದರೆ ನನ್ನ ಟ್ರ್ಯಾಕ್ ರೆಕಾರ್ಡ್ ಇದೆ. ಟ್ರ್ಯಾಕ್ ರೆಕಾರ್ಡ್ ಇರೋದ್ರಿಂದ ನನಗೆ ಬೇಡದಷ್ಟು ಲೋನ್ ಸಿಗ್ತಾರೆ, ನಾನು ರೀಪೇಮೆಂಟ್ ಮಾಡಿದ್ದೀನಿ. ನಾನು ಕೈ ಎತ್ತಿ ಓಡೋಗಿಲ್ಲ ಯಾರ ಮೇಲೆ ಸಾಲ ತೆಗೆದು. ಯಾರ ಮೇಲೇ ಅದನ್ನೊಂದು ಸಂಘ ಸಂಸ್ಥೆಗಳನ್ನು ಮಾಡಿ ಅವ್ರ ಕಲೆ ರೊಕ್ಕ ಹಾಕಿಸಿ ನಾ ದೊಡ್ಡ ಗಾಡಿ ತೊಗೊಂಡು ಅಡ್ಡಾಡುವಂತ ಇವರು ಬರೀ ಒಂದು ಬೆಡ್ರೂಮ್ ಅಷ್ಟು ಜಾಗದಲ್ಲಿ ಅಣಬೆ ಕೃಷಿ ಮಾಡಿ ತಿಂಗಳಿಗೆ 50,000 ಸಂಪಾದನೆ ಮಾಡ್ತಾರೆ. ಅಣಬೆ ಕೃಷಿ ಕಲಿಬೇಕಾ? ಫ್ರೀಡಮ್ ಆ್ಯಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಕೆಲಸನ ನಾನು ಮಾಡಿಲ್ಲ. ಅದ್ರ ಜೊತೆಗೆ ಇನ್ನೊಂದು ಹೇಳ್ತೀನಿ, ನಮ್ಮ ಪಕ್ಷದ ನಾಯಕರು ಅರುಣ್ ಸಿಂಗ್ ಅವರು ಬಿಜಾಪುರಕ್ಕೆ ಯಾವುದೇ ಕೆಲಸಕ್ಕೆ ಬಂದಾಗ ಭೇಟಿಯಾದಾಗ ಒಂದು ಸೌಜನ್ಯತವಾಗಿ ಭೇಟಿಯಾದರು. ಅದಕ್ಕೆ ಅವ್ರು ಮಾತಾಡಿರುವಂಥದ್ದು ಶಬ್ದಗಳೇನು, ಎಷ್ಟು ಲೂಸಾಗಿ ಮಾತಾಡುವಂಥದ್ದು ಒಂದು. ಎರಡನೇದು, ನಿನ್ನೆ ದಿವಸ ಮುರುಗೇಶ್ ನಿರಾನಿ ನಡ್ಡಾಜಿಯವರು, ರಾಜ್ಯಾಧ್ಯಕ್ಷರು ಮತ್ತು ಅರುಣ್ ಸಿಂಗ್ ಅವ್ರು ಕರ್ಕೊಂಡು ಹರಿಹರ ಪೀಠಕ್ಕೆ ಹೋಗ್ತಾರೆ ಅನ್ನೋವಂಥದ್ದನ್ನು ಅವರು ಪ್ರೆಸ್ದಲ್ಲೇನೋ ಅಥವಾ ಯಾರೋ ಕೇಳಿದಾಗ ಅಲ್ಲಿ ಮಾತಾಡುವಂಥ ಶಬ್ದ ಏನು, ಹರಿಹರ ಪೀಠಕ್ಕರ ಹೋಗಲಿ ಸುಡಗಾಡ್ಕರ ಹೋಗಲಿ ಅನ್ನುವಂಥ ಸುಡಗಾಡ್ಕ ಹೋಗಲಿ ಅಂತ ಅನ್ನೋಂಥದ್ದು ಏನು, ಯಾವ ಪಾಠಾಗಿದ್ದೀರಾ ನೀವು, ಯಾರ ಬಗ್ಗೆ ಮಾತಾಡ್ತಾ ಇದ್ದೀರಾ, ಯಾರಿಂದ ನೀವು ಈ ಪಕ್ಷದ ಹೆಸರು ಹೇಳಿ ನೀವು ಆಚೆ ಬಂದಿರಲ್ಲ, ಈ ಪಕ್ಷದಿಂದನೇ ನಿಮ್ಮದು ಹೆಸರು ಬರ್ತಾಯಿದ್ದಿಲ್ಲ ಹೊರಗಡೆ ಬರುವಂಥದ್ದು. ಈ ಪಕ್ಷದ ಇರದೇ ಇದ್ದಾಗ, ಬೇರೆ ಪಕ್ಷದಲ್ಲಿದ್ದಾಗ ಯಾವ ರೀತಿ ಟೆಪ್ಪಿಗೆ ಹಾಕೋದ್ ಕಿಸಿಂದ ಹಿಂದೂಗಳೇ ಬೈದಿರಿ, ಆ ಟೆಪ್ಪಿಗೆ ತೆಗೆದಾಗ ಅವ್ರನ್ನ ಬೈತಾ ಇದ್ದೀರಿ. ಎರಡು ನಾಲ್ಕು ಇದೆಯಲ್ಲ ನಿಮಗೆ, ಮುರುಗೇಶ್ ನಿರಾಣಿ, ಈ ಸಮಾಜ ಮತ್ತು ಈ ಪಕ್ಷ ನನ್ನ ತಾಯಿ ಸಮಾನ. ನಾನು ಯಾವುದೂ ಈ ಪಕ್ಷ ಬಿಟ್ಟು ಮತ್ತು ಸಮಾಜ ಬಿಟ್ಟು ನಾವು ಎಂದೂ ಒಡಕ್ ಮಾತನ್ನು ಮಾತಾಡಿಲ್ಲ. ಅದ್ರ ಸಲುವಾಗಿ ಮಾತಾಡಬೇಕಂತಂದರೆ ಒಂದು ಬಳ್ಳ ಅವ್ರ ಕಡೆ ಇದ್ದಾಗ 4 ಬಳ್ಳ ನಮ್ಮ ಕಡೆ ಇರ್ತದೆ, ಅದ್ರ ಕಡೆ ಹೆಚ್ಚು ಗಮನ ಇಟ್ಕೋಬೇಕು. ಮತ್ತು ಅದು ಅಲ್ಲದೇ ಇವರು ಬರೀ ಒಂದು ಬೆಡ್ರೂಮ್ ಅಷ್ಟು ಜಾಗದಲ್ಲಿ ಅಣಬೆ ಕೃಷಿ ಮಾಡಿ ತಿಂಗಳಿಗೆ 50,000 ಸಂಪಾದನೆ ಮಾಡ್ತಾರೆ. ಅಣಬೆ ಕೃಷಿ ಕಲಿಬೇಕಾ? ಫ್ರೀಡಮ್ ಆ್ಯಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ.